ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನೀಲಮ್ಮನ ವಚನಗಳನ್ನು ನಾನು ಮತ್ತೆ ಮುಂದುವರಿಸ್ತಾ ಕಳೆದ ಸಂಚಿಕೆಯಲ್ಲಿ ಓದಿದ ವಚನವನ್ನು ಮತ್ತೊಮ್ಮೆ ಓದಿ ಆ ವಚನದ ವ್ಯಾಖ್ಯಾನವನ್ನು ವಿವರಣೆಯನ್ನು ನಾನಿಲ್ಲಿ ಮುಂದುವರಿಸ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾನು ಓದಿಬಿಟ್ಟ ವಚನ ಅತೀತವಡಗಿ ನಿರಾಲಂಬದ ಮನದ ಮೂರ್ತಿಯ ತಿಳಿದು ಮನೋವ್ಯಾಧಿಯ ಪರಿಹರಿಸಿಕೊಂಡು ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯ ತಿಳಿದು ಮನ ವಿಶ್ರಾಂತಿಯನೆಯ್ದು ವಿಚಾರ ಅನುಭವವನ್ನರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ ಸಂಘಯ್ಯ ಬಸವನಿಂದ ನಾನು ಈ ಗುಣಗಳನ್ನು ರೂಢಿಸಿಕೊಂಡು ವಿಶೇಷ ಸುಖವನ್ನು ನಾನು ಕಂಡೆ. ಯಾವ ಮಾರ್ಗದಲ್ಲಿ ನಾನು ಆ ವಿಶೇಷ ಸುಖವನ್ನು ಕಂಡೆ ಅನ್ನೋದನ್ನು ಇಲ್ಲಿ ಆ ವಿಶೇಷ ಆನಂದ ವಿಶೇಷ ಸಂತೋಷವನ್ನು ನಾನು ಹೇಗೆ ಪಡೆದುಕೊಂಡೆ ಅನ್ನೋದನ್ನು ನೀಲಮ್ಮ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ಆ ವಚನದ ಅರ್ಥ ಏನು ಅಂತ ಹೇಳಿದ್ರೆ ಅತೀತವಡಗಿ ನಿರಾಲಂಬದ ಮನದ ಮೂರ್ತಿಯ ಕಂಡು ತಿಳಿದು ನಿರಾಲಂಬ ಅನ್ನುವಂಥದ್ದು ಶೂನ್ಯ. ಶೂನ್ಯದಲ್ಲಿ ಮಹಾಶೂನ್ಯ, ಶೂನ್ಯದ ಪ್ರಕಾರಗಳು ಹಲವು. ಸರ್ವಶೂನ್ಯ, ಮಹಾಶೂನ್ಯ, ನಿರಾಲಂಬ ಶೂನ್ಯ ಅಂತ ಹೇಳಿ ಈ ಶೂನ್ಯದ ಪ್ರಕಾರಗಳನ್ನು ನಮ್ಮ ವಚನಕಾರರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನಿರಾಲಂಬ ಅನ್ನೋದು ಒಂದು ಶೂನ್ಯ. ಶೂನ್ಯ ಅನ್ನೋದನ್ನು ನಾನು ಕಳೆದ ಇಷ್ಟೊಂದು ಸಂಚಿಕೆಯಲ್ಲಿ ಬಹಳ ವಿವರವಾಗಿ ಹೇಳಿದ್ದೆ. ಶೂನ್ಯ ಮಂಟಪ, ಶೂನ್ಯ ಸಂಪಾದನೆ ಅನ್ನುವಂಥ ಮಾತುಗಳನ್ನು, ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಯಾವಾಗಲೂ. ಶೂನ್ಯ ಮಠದ ಅಧಿಪತಿಯಾಗಿ ಅಲ್ಲಮ್ಮ ಪ್ರಭು ಇದ್ದರು ಅನ್ನೋದನ್ನು ನಾವು ಕೇಳಿದ್ದೀವಿ. ಈ ಶೂನ್ಯ ಅಂದರೆ ಏನಪ್ಪ ಅನ್ನುವಂಥ ಒಂದು ಪ್ರಶ್ನೆ. ಬಹಳ ಸುಲಭವಾಗಿ ಶೂನ್ಯ ಅಂದರೆ ಏನು ಗೊತ್ತಿಲ್ವಾ, ಸೊನ್ನೆ ಅಂತ ಸರಳವಾಗಿ ಹೇಳ್ಬಿಡ್ಬೋದು. ಆದರೆ ಆ ಶೂನ್ಯ, ಆ ಸೊನ್ನೆಯೊಳಗೆ ಏನೇನಿದೆ? ಇದೊಂದು ಚಿಕ್ಕ ಸೊನ್ನೆ, ಇದೊಂದು ಚಿಕ್ಕ ಸೊನ್ನೆ, ಇದೊಂದು ದೊಡ್ಡ ಸೊನ್ನೆ, ಇಡೀ ಭೂಮಂಡಲ ಒಂದು ಸೊನ್ನೆ, ಇಡೀ ವಿಶ್ವ ಒಂದು ಸೊನ್ನೆ, ಇಡೀ ಜಗತ್ತು ಎಷ್ಟೆಷ್ಟು ವಿಶ್ವ, ಎಷ್ಟೆಷ್ಟು ಜಗತ್ತು ಏನಿದೆಯಲ್ಲ, ಅದಷ್ಟು ಒಂದು ಶೂನ್ಯ. ಶೂನ್ಯ ಅಂದರೆ ಎಲ್ಲವನ್ನು ಒಳಗೊಂಡದ್ದು ಶೂನ್ಯ. ಎಲ್ಲ ವಿಚಾರಗಳನ್ನು, ಎಲ್ಲ ತತ್ವಗಳನ್ನು, ಎಲ್ಲ ವಿಷ ಪ್ರಕೃತಿಯನ್ನು ಎಲ್ಲವನ್ನು ಒಳಗೊಂಡಿರುವಂಥದ್ದು ಶೂನ್ಯ. ಅದಕ್ಕೆ ಶೂನ್ಯವನ್ನು ಪ್ರವೇಶಿಸೋದು, ಶೂನ್ಯವನ್ನು ಸೇರೋದು, ಶೂನ್ಯವನ್ನು ಕಾಣೋದು, ಶೂನ್ಯವನ್ನು ಅನುಭವಿಸೋದು ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನು ಅನುಭವಿಸಿದಂತೆ, ಪರಮಾತ್ಮನನ್ನು ಸೇರಿದಂತೆ. ಅದು ನಿರಾಲಂಬ ಅನ್ನುವಂಥ ಪದದ ಅರ್ಥ. ಹಾಗಾಗಿ ನಿರಾಲಂಬ ಅಂದರೆ ಅದೊಂದು ಮಹಾಶೂನ್ಯ. ಶೂನ್ಯದಲ್ಲಿ ಶೂನ್ಯದೊಳಗಿರುವ ಶೂನ್ಯ, ಮತ್ತೆ ಶೂನ್ಯದೊಳಗಿರುವ ಶೂನ್ಯ, ಅಂತಹ ಒಂದು ಶೂನ್ಯಕ್ಕೆ ನಿರಾಲಂಬ ಶೂನ್ಯ ಅಂತ ಹೇಳಿ ಕರೀತಾರೆ. ಈ ನಿರಾಲಂಬದ ಈ ಶೂನ್ಯದಲ್ಲಿರುವಂತಹ ಮನದ ಮೂರ್ತಿಯನ್ನು ತಿಳಿದು, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಪರಮಾತ್ಮ ಅನ್ನೋನು ಯಾವ ಗುಡಿಯಲ್ಲಿಲ್ಲ, ಎಲ್ಲೂ ಇಲ್ಲ, ಆ ಪರಮಾತ್ಮನಿರೋದು ನಮ್ಮ ಮನದಲ್ಲಿ. ಆ ಮನದಲ್ಲಿರುವ ಪರಮಾತ್ಮನನ್ನು ಕಾಣಬೇಕಾದ್ರೆ ನಾವು ಮೊದಲು ಶೂನ್ಯವರ್ತನ ಅರ್ಥ ಮಾಡಿಕೊಳ್ಬೇಕು. ಶೂನ್ಯ ಅಂತ ಹೇಳಿದರೆ ಎಲ್ಲವನ್ನೂ ಒಳಗೊಂಡ ಪರಮಾತ್ಮ, ಏನೂ ಅಲ್ಲದ ಪರಮಾತ್ಮ, ಎರಡು. ಏನೂ ಅಲ್ಲದ ಪರಮಾತ್ಮ, ಯಾವಾಗೇನೂ ಇಲ್ಲದ ಪರಮಾತ್ಮ, ಪರಮಾತ್ಮ ಒಂದು ಸಣ್ಣ ಅಣುವಿನಲ್ಲಿ ಏನೂ ಇಲ್ಲ ಅಲ್ಲಿ ಅನ್ನುವಲ್ಲೂ ಪರಮಾತ್ಮನಿದ್ದಾನೆ, ಎಲ್ಲವನ್ನೂ ಒಳಗೊಂಡು ಪರಮಾತ್ಮನಿದ್ದಾನೆ. ಹಾಗಾಗಿ ಈ ಶೂನ್ಯ ಅನ್ನೋದು ಬರೀ ಜಗತ್ತಲ್ಲಿಲ್ಲ, ನನ್ನೊಳಗೂ ಇದೆ. ನನ್ನೊಳಗಿರುವ ಆ ಶೂನ್ಯದಲ್ಲಿ ಪರಮಾತ್ಮನಿದ್ದಾನೆ, ನನ್ನ ಮನದಲ್ಲಿ ಪರಮಾತ್ಮನಿದ್ದಾನೆ. ಅದನ್ನು ನನ್ನ ಅಂತರಂಗವನ್ನು ಹೊಕ್ಕು, ನನ್ನ ಮನವನ್ನು ಅರಿತು, ನನ್ನ ಮನಸ್ಸಲ್ಲಿರುವ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ತಿಳ್ಕೊಳ್ಳದೇ ಇದ್ದರೆ ಪರಮಾತ್ಮ ನಮ್ಮ ಪಾಲಿಗೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ಇದನ್ನು ನಾನು ಬಹಳಷ್ಟು ಸಾರಿ ವಿವರಿಸ್ತಾ ಇದ್ದೇನೆ. ಎಲ್ಲಿದ್ದಾನೆ ಪರಮಾತ್ಮ ಅಂತ ಹೇಳುವಾಗ, ಪರಮಾತ್ಮನೆಂಬುವನು ಎಲ್ಲೂ ಇಲ್ಲ, ಆತ ನಮ್ಮ ಅಂತರಂಗದಲ್ಲಿದ್ದಾನೆ. ಆ ಅಂತರಂಗದಲ್ಲಿರುವ ಪರಮಾತ್ಮನನ್ನು ನಮ್ಮ ದುರುಳರು ಅಂದರೆ ನಮ್ಮ ದುಷ್ಟಗುಣಗಳು ಅನ್ನುವ ಕಾವಲುಗಾರರು ಕಾಯ್ತಾ ಇರ್ತಾರೆ. ಯಾವಾಗ ಈ ದುಷ್ಟಗುಣಗಳನ್ನು ಕೊಂದು ನಾವು ಮನಸ್ಸಿನ ಪರಿಶುದ್ಧತೆಯ ಕಡೆಗೆ ಸಾಕ್ತೀವಲ್ಲ, ಶೂನ್ಯದ ಕಡೆಗೆ ಸಾಕ್ತೀವಲ್ಲ, ಆಗ ಅಲ್ಲಿ ನಮಗೆ ಪರಮಾತ್ಮ ಕಾಣ್ತಾನೆ. ಮನಸ್ಸಿನ ಈ ದುಷ್ಟ ಗುಣಗಳನ್ನು ಕೊಂದಾಗ ಪರಮಾತ್ಮ ನಮ್ಮೊಳಗೇ ನೆಲೆಸಿರೋದನ್ನು ಕಾಣ್ತಾನೆ. ಅದಕ್ಕೆ ನಾನೇ ಲಿಂಗ, ಗುರು, ಲಿಂಗ, ಜಂಗಮ ಬೇರೆ ಅಲ್ಲ ಅನ್ನೋದನ್ನು ಬಹಳ ವಿವರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಹೇಗೆ ಪರಮಾತ್ಮ ಸೂರ್ಯ ಮಡಕೆಗಳಲ್ಲಿ ಪ್ರಜ್ವಲಿಸುವಂತೆ ಪರಮಾತ್ಮ ನಮ್ಮೆಲ್ಲರ
ಮನದಲ್ಲಿ ಪ್ರಜ್ವಲಿಸ್ತಾನೆ ಅನ್ನೋದನ್ನು ಒಂದು ಸಂಚಿಕೆ ಪೂರ್ಣವಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೂ ಅದನ್ನು ನೆನಪು ಮಾಡಿಕೊಳ್ಳುತ್ತಾ ಪರಮಾತ್ಮ ಅನ್ನೋನು ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ, ಆತ ನಮ್ಮ ಅಂತರಂಗದಲ್ಲಿ ನೆಲೆಸಿರುವ ದೈವ. ಆ ಅಂತರಂಗದಲ್ಲಿ ನೆಲೆಸಿರುವ ದೈವ ಇಷ್ಟಲಿಂಗವಾಗಿ ಕುರುಹಾಗಿ ನಮ್ಮ ಅಂಗೈಯಲ್ಲಿ ನೆಲೆಸಿದ್ದಾನೆ. ಅಲ್ಲೇ ನಾವು ಎರಡೂ ಕಡೆಯಿಂದನೂ ಪರಮಾತ್ಮನನ್ನು ಸೇರುವ ಮಾರ್ಗವನ್ನು ಕಾಣ್ಬೋದು ಅನ್ನೋದನ್ನು ಆ ಸಾಲಿನಲ್ಲಿ ಹೇಳ್ತಾ, ಮತ್ತೆ ಮೂರ್ತಿಯನ್ನು ಕಂಡು ಮನಸ್ಸಿನ ಆ ಪರಮಾತ್ಮನನ್ನು ನಾನು ಅರಿತು ಮತ್ತೆ ಮನೋವ್ಯಾಧಿಯ ಪರಿಹರಿಸಿಕೊಂಡು, ನಾನು ಆಗಲೇ ಹೇಳಿದೆ ಮನೋವ್ಯಾಧಿ ಮನಸ್ಸಿನ ರೋಗ, ಮನಸ್ಸಿನ ರೋಗ ಮನಸ್ಸಿನ ದುಷ್ಟತನ ಮನಸ್ಸಿನ ಆಲೋಚನೆ ದುರ್ಬುದ್ಧಿ ಇವುಗಳೇನಿದವಲ್ಲ ಇದನ್ನು ಪರಿಹರಿಸಿಕೊಂಡು, ಇವುಗಳನ್ನು ಪರಿಹರಿಸಿಕೊಂಡಾಗ ಮಾತ್ರ ಮನಸ್ಸಿನ ಪರಿಶುದ್ಧತೆಯ ಅರಿವು ನಮಗಾಗುತ್ತೆ. ಆ ಪರಿಶುದ್ಧತೆಯ ಅರಿವು ನಮಗಾದಾಗ ಮಾತ್ರ ಆ ಪರಿಶುದ್ಧತೆಯೊಳಗೆ ಅಡಗಿರುವ ಪರಮಾತ್ಮ ಅಂದರೆ ಪರಿಶುದ್ಧ ಸ್ವರೂಪಿ, ಪರಮಾತ್ಮ ಅಂದರೆ ಜ್ಞಾನ ಸ್ವರೂಪಿ, ಪರಮಾತ್ಮ ಅನ್ನೋನು ಆನಂದ ಸ್ವರೂಪಿ. ಹಾಗಾಗಿ ಪರಮಾತ್ಮನನ್ನು ಹೊರಗೆಲ್ಲೂ ಕಾಣೋಕೆ ಸಾಧ್ಯ ಇಲ್ಲ. ಪರಮಾತ್ಮ ಅನ್ನೋನು ಪ್ರೇಮ ಸ್ವರೂಪಿ. ಈ ಹಾಗಾಗಿ ನಮ್ಮೊಳಗಿರುವ ಆ ಭಾವವನ್ನು, ಆ ಪರಮಾತ್ಮ ರೂಪವನ್ನು ಕಾಣಬೇಕಾದ್ರೆ ನಾನು ಮನೋವ್ಯಾಧಿಯ ಪರಿಹರಿಸಿಕೊಳ್ಬೇಕು. ಮನಸ್ಸಿನ ದುರ್ಗುಣಗಳನ್ನು, ದುಶ್ಚಟಗಳನ್ನು, ದುರಾಲೋಚನೆಗಳನ್ನು, ದುರ್ಬುದ್ಧಿಯನ್ನು ಇವುಗಳನ್ನು ಕಳೆದುಕೊಂಡಾಗ ಮಾತ್ರ ಸದ್ಭಾವದ ರೂಪವಾದಂಥ ಪರಮಾತ್ಮ ನಮಗೆ ಕಾಣಿಸ್ತಾನೆ. ಅದನ್ನು ಇಲ್ಲಿ ನೀಲಮ್ಮ ಹೇಳ್ತಾ ಇರುವಂಥದ್ದು, ಮನೋವ್ಯಾಧಿಯ ಪರಿಹರಿಸಿಕೊಂಡು ಭಾವದ ಸೂತಕ ಒಳಿದು. ಈ ಮಾತು ನೋಡಿ, ಭಾವದ ಸೂತಕ ಒಳಿದು. ಭಾವದ ಸೂತಕ ಒಳಿಯೋದು ಅಂದರೆ ಭಾವನೆಗಳು ಅನ್ನೋದು ಒಂದು ಸೂತಕ, ಅದನ್ನು ಕಳ್ಕೊಳ್ಬೇಕು. ಭಾವನೆಗಳನ್ನು ಕಳ್ಕೊಳ್ಳೋದು ಅಂದರೆ ಏನು? ನಿರ್ಭಾವವನ್ನು ಹೊಂದಬೇಕು. ನಿರ್ಭಾವ ಅಂದರೆ ಭಾವನೆಗಳೇ ಇಲ್ಲದೆ ಇರುವಂಥ ರೀತಿ ಇದೆಯಲ್ಲ, ಅದು ನಿರ್ಭಾವವೇ. ಹಾಗಾದರೆ ನೀಲಮ್ಮನನ್ನು ನಾವು ಹೇಗೆ ಒಪ್ಪಿಕೊಳ್ಬೇಕು? ಇಲ್ಲಿ ಈ ವಚನದಲ್ಲಿ ನಿರ್ಭಾವ ಇದ್ದರೆ ಬದುಕು ಸುಂದರವಾಗಿರುತ್ತೆ. ಬದುಕಲ್ಲಿ ಭಾವ ಬಹಳ ಮುಖ್ಯವಾದದ್ದು. ಭಾವವನ್ನು ಬಿಟ್ಟ ಬದುಕು ಅದು ಹಸನಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಭಾವನೆಗಳಿಲ್ಲದ ಬದುಕನ್ನು ಊಹೆ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಿರ್ಭಾವಕರಾಗೋದು ಅಂತ ಹೇಳಿದರೆ ಎಲ್ಲ ಭಾವನೆಗಳನ್ನು ಕಳ್ಕೊಳ್ಳೋದು ಅನ್ನುವ ಅರ್ಥ ಅಲ್ಲ. ಬದುಕಿಗೆ ಭಾವನೆಗಳು ಬಹಳ ಮುಖ್ಯ. ಆದರೆ ಆ ಭಾವನೆಗಳ ಜೊತೆ ಜೊತೆಯಲ್ಲಿ ನಮ್ಮ ಸುಪ್ತ ಭಾವವಾಗಿ, ಸ್ಥಿತ ಭಾವವಾಗಿ, ಶಾಶ್ವತ ಭಾವವಾಗಿ ಪರತತ್ವ, ಪರಮಾತ್ಮನ ತತ್ವ ಇದೆಯಲ್ಲ, ಅದು ನೆಲೆಗೊಂಡಿರಬೇಕು. ಶಿವತತ್ವ, ಪರಮಾತ್ಮನ ತತ್ವ, ಇಂದ್ರಿಯಾತೀತವಾದ ಭಾವ, ಆ ಅನುಭಾವ ಭಾವ ಇದೆಯಲ್ಲ, ಅದು ನಮ್ಮಲ್ಲಿ ಸ್ಥಿರವಾಗಿ ಇರಬೇಕು. ಇದನ್ನು ನಿರ್ಭಾವ ಅಂತ ಹೇಳಿ ಕರೀತಾರೆ. ನಿರ್ಭಾವ ಅಂತ ಹೇಳಿದರೆ ಭಾವನೆಗಳೇ ಇಲ್ಲದೆ ಇರೋದು ಅನ್ನುವ ಅರ್ಥ ಅಲ್ಲ. ಸಂಚಾರಿ ಭಾವಗಳು ಬಂದು ಹೋಗ್ತಾ ಇದ್ದರೂ ಸ್ಥಾಯಿಯಾಗಿ ಪರತತ್ವ ಭಾವ ನಮ್ಮೊಳಗೆ ಇರಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಉದಾಹರಣೆ ಒಂದು, ಇದನ್ನು ಸ್ವಲ್ಪ ನಿರ್ಭಾವಕತೆಯ ಬಗ್ಗೆ ಚೂರು ಮಾತಾಡಿ ಮುಂದೆ ಹೋಗೋದಾದರೆ, ಭಾವ ಅಂತ ಹೇಳಿದಾಗ, ಭಾವನೆಗಳು ಅಂತ ಹೇಳಿದಾಗ ಪ್ರೇಮ, ಕರುಣೆ, ಸ್ನೇಹ, ವಿಶ್ವಾಸ, ಕೋಪ, ಎಲ್ಲ ಭಾವನೆಗಳ ಬೇರೆ ಬೇರೆ ರೂಪಗಳು. ಈ ಎಲ್ಲ ಭಾವನೆಗಳು ಇದ್ದರೇ ನಮಗೆ ಈ ಲೌಕಿಕ ಬದುಕಲ್ಲಿ ಬದುಕೋಕೆ ಸಾಧ್ಯ ಆಗೋದು. ಸಂಬಂಧಗಳ ನಡುವೆ ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗೋದು. ಅಕ್ಕ, ಅಮ್ಮ, ಅಣ್ಣ, ತಂಗಿ, ಅಪ್ಪ, ಅಮ್ಮ, ಈ ಎಲ್ಲ ಈ ಪಾತ್ರಗಳನ್ನು ನಿರ್ವಹಿಸೋಕೆ ಸಾಧ್ಯ ಆಗೋದು ಈ ಭಾವನೆಗಳಿಂದ. ಈ ಭಾವನೆಗಳನ್ನೇ ನಾವು ಕಳೆದುಕೊಂಡು ಬಿಟ್ಟರೆ, ನಿರ್ಭಾವುಕರಾಗ್ಬಿಟ್ರೆ, ನನಗೆ ಯಾವ ಭಾವನೆಯೂ ಇಲ್ಲ, ಅಣ್ಣ ಅನ್ನೋ ಭಾವನೆ ಇಲ್ಲ, ತಂಗಿ ಅನ್ನೋ ಭಾವನೆ ಇಲ್ಲ, ಪ್ರೇಮ ಭಾವವಿಲ್ಲ, ಕರುಣೆ ಭಾವ ಇಲ್ಲ, ಏನೂ ಇಲ್ಲ ಅಂದ್ಬಿಟ್ರೆ, ನಿರ್ಭಾವುಕತೆ ನಮ್ಮಲ್ಲಿ ಬಂದುಬಿಟ್ರೆ ಅದೊಂದು ಬದುಕಾಗಿ ಉಳ್ಕೊಳ್ಳುತ್ತಾ? ಮನುಷ್ಯ ನಿರ್ಭಾವುಕನಾಗಿ ಜೀವಿಸೋಕೆ ಸಾಧ್ಯ ಆಗತ್ತಾ? ಇದನ್ನು ಸಾಮಾನ್ಯವಾಗಿ ಯೋಚನೆ ಮಾಡಬೇಕು. ಹಾಗಾದರೆ ನೀಲಮ್ಮ ಹೇಳ್ತಾ ಇರೋದೇನು? ಭಾವದ ಸೂತಕ ಒಳಿದು ಅಂದರೆ ನಿರ್ಭಾವುಕರಾಗಿ ಅಂತ ಹೇಳ್ತಾ ಇದ್ದಾರಾ? ಅಂತ ಹೇಳಿದ್ರೆ ನಾನೊಂದು ಕತೆ ಅನ್ನು ಹೇಳಿ ಇದನ್ನು ಮತ್ತೆ ಮುಂದುವರಿಸೋದಾದರೆ, ಬೋಧಿಸತ್ವರ ಒಂದು ಕಥೆಯನ್ನು ಹೇಳ್ತೇನೆ. ಬೋಧಿಸತ್ವರ ಕಥೆಯಲ್ಲಿ ಅವರು ಬಹಳ ಮದುವೆ ಆಗ್ತಾರೆ. ಮನೆಯ ಒಂದು ವಾತಾವರಣದಲ್ಲಿ ಅಪ್ಪ ಅಮ್ಮನ ಬಲವಂತಕ್ಕೆ ಅವರು ಮದುವೆ ಆಗ್ತಾರೆ. ಹೆಂಡತಿಯನ್ನು ಪ್ರೀತಿಸ್ತಾರೆ. ಹೆಂಡತಿ ಕೂಡ ಗಂಡನಿಗೆ ತಕ್ಕ ಹೆಂಡತಿಯಾಗೇ ಇರ್ತಾಳೆ. ಇಬ್ಬರೂ ಒಂದು ಸಮಾನ ಭಾವದಲ್ಲೇ ಇರ್ತಾರೆ. ಕೆಲವು ದಿನಗಳ ನಂತರ ಬೋಧಿಸತ್ವರಿಗೆ ಈ ಲೌಕಿಕ ಬದುಕು ಸಾಕು ಅಂತ ಅನಿಸುತ್ತೆ. ನಾನು ಬಹಳ ದೂರ ತೆರಳಿ, ಹಿಮಾಲಯದ ಕಡೆಗೆ ತೆರಳಿ ಒಂದಿಷ್ಟು ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕು ಅಂತ ಅವರು ಹೊರಡ್ತಾರೆ. ಹೊರಟಾಗ ಆತನಿಗೆ ತಕ್ಕ ಹೆಂಡತಿಯಾಗಿದ್ದ ಆ
ಬೋಧಿಸತ್ವರ ಪತ್ನಿ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ನಾನು ನಿಮ್ಮ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಹೇಳಿ ಬೋಧಿಸತ್ವರ ಜೊತೆಯಲ್ಲೇ ಹೊರಡ್ತಾರೆ. ಹೊರಡ್ತಾರೆ. ಬಹಳ ದಿನಗಳ ಕಾಲ ಪತಿ ಪತ್ನಿಯರಿಬ್ಬರು ಆ ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೀತಾರೆ. ಹೀಗೆ ಸಾಗುವಾಗ ಪತ್ನಿ ಅನಾರೋಗ್ಯದ ಪರಿಸ್ಥಿತಿಗೆ ತಳ್ಳಲ್ಪಡ್ತಾರೆ. ಅವರ ಅನಾರೋಗ್ಯದಿಂದ ಇರುವಾಗ ಬೋಧಿಸತ್ವರು ಅವರ ಸೇವೆಯನ್ನು ಬಹಳ ಪ್ರೇಮಪೂರ್ಣವಾಗಿ, ಬಹಳ ಆತ್ಮೀಯವಾಗಿ, ಬಹಳ ನಿಷ್ಠೆಯಿಂದ ಮಾಡ್ತಾರೆ. ತಾವು ಬೇಡಿ ಬಂದ ಭಿಕ್ಷೆಯಲ್ಲಿ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಶುಶ್ರೂಷೆಯನ್ನು ಹೆಂಡತಿಗೆ ಮಾಡ್ತಾರೆ. ಅಷ್ಟು ಪ್ರೇಮದಿಂದ ನೋಡಿಕೊಳ್ತಾರೆ, ಅಷ್ಟು ಪ್ರೇಮದಿಂದ ಆಕೆ ಬದುಕಿರುವವರೆಗೂ ನೋಡಿಕೊಳ್ತಾರೆ. ಅವರಿದ್ದಂಥ, ಅವರು ನೆಲೆಸಿದ್ದಂಥ ಜಾಗದಲ್ಲಿದ್ದ ಜನಗಳು ಅವರನ್ನು ಗೌರವಿಸ್ತಾ ಇರ್ತಾರೆ. ಇಂಥ ದಂಪತಿಗಳನ್ನು ಕಂಡು ಅವರು ಬಹಳ ಗೌರವದಿಂದ ಅವರಿಗೆ ಕಾಣ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಬೋಧಿಸತ್ವರು ಭಿಕ್ಷೆಗೆ ಹೋಗಿದ್ದಾರೆ. ಭಿಕ್ಷೆಯನ್ನು ಬೇಡಿ ಬರ್ತಾರೆ ಮನೆಗೆ, ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಅನಾರೋಗ್ಯ ಪೀಡಿತಳಾಗಿದ್ದ ಪತ್ನಿ ಸತ್ತೋಗ್ಬಿಟ್ಟಿದ್ದಾಳೆ. ಸತ್ತೋಗಿರೋ ಪತ್ನಿಯನ್ನು ಮಾಮೂಲಿ ಶುಶ್ರೂಷೆಗೆ ಅಂತ ಹೇಳಿಸಿ ನೋಡ್ತಾರೆ. ಆಕೆಯಲ್ಲಿ ಉಸಿರಾಟ ಇಲ್ಲ, ಸತ್ತೋಗಿದ್ದಾಳೆ. ಬೋಧಿಸತ್ವರು ಆಕೆಯ ಶವದ ಮೇಲೆ ಒಂದು ವಸ್ತ್ರವನ್ನು ಮುಚ್ಚುತ್ತಾರೆ. ಮೊದಲು ತಾವು ತಂದಿದ್ದ ಭಿಕ್ಷೆಯನ್ನು ಆಕೆಯ ಕಾಲ ಬಳಿ ಕುಳಿತು ಊಟ ಮಾಡ್ತಾರೆ. ಈ ವಿಷಯ ಅಲ್ಲಿನ ಸುತ್ತಲಿನ ಜನರಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಅಲ್ಲಿಗೆ ಬರ್ತಾರೆ. ಅವ್ರು ಊಟ ಮಾಡೋದನ್ನು ನೋಡ್ತಾರೆ. ಏನು ಮನುಷ್ಯನಪ್ಪ ಇವನು, ಹೆಂಡತಿ ಸತ್ತೋಗಿದ್ದಾಳೆ, ಹೆಂಡತಿ ಹತ್ರ ಕೂತ್ಕೊಂಡು, ಸತ್ತೋಗಿರೋ ಹೆಂಡತಿ ಹತ್ರ ಕೂತ್ಕೊಂಡು ಊಟ ಮಾಡ್ತಿದ್ದಾನಲ್ಲ, ಎಂಥ ಮನುಷ್ಯ ಇವನು ಅಂತ ಹೇಳಿ ಆತನನ್ನು ಜರಿತಾರೆ, ಆಡ್ಕೊಳ್ತಾರೆ. ಆಮೇಲೆ ಆಶ್ಚರ್ಯನೂ ಆಗುತ್ತೆ ಅವ್ರಿಗೆ, ಇಷ್ಟು ದಿನ ಇಷ್ಟೊಂದು ಪ್ರೇಮದಿಂದ ನೋಡಿಕೊಂಡ ಹೆಂಡತಿಯನ್ನು ಈಗಿಷ್ಟು ಈ ಥರ ಇದ್ದಾನಲ್ಲ ಅಂತ ಹೇಳಿ ಆ ಜನ ಎಲ್ಲ ಆ ಬೋಧಿಸತ್ವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಬೋಧಿಸತ್ವರು ಹೇಳ್ತಾರೆ, ಈ ಪ್ರೇಮ, ಈ ಸ್ನೇಹ, ವಿಶ್ವಾಸ, ಇದೆಲ್ಲ ಸಂಚಾರಿ ಭಾವ, ನಮ್ಮೊಳಗೆ ಬಂದು ಹೋಗುವ ಭಾವ ಇರುತ್ತೆ, ಎಲ್ಲಾನು ಇರುತ್ತೆ. ಪ್ರೇಮ ಶಾಶ್ವತವಾಗಿರ್ಬೋದು, ಆದರೆ ಇದರ ಹಿಂದೆ ಒಂದು ಸತ್ಯದ ಭಾವ ಇದೆಯಲ್ಲ, ಆ ಸತ್ಯದ ಭಾವ ಯಾವುದು, ಈ ಜಗತ್ತಿನಲ್ಲಿರುವುದೆಲ್ಲವೂ ನಶಿಸುತ್ತೆ, ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ನಶಿಸುತ್ತೆ ಅನ್ನುವ ಸತ್ಯದ ಅರಿವು ಇದೆಯಲ್ಲ, ಆ ಭಾವ ಅದು ನನ್ನೊಳಗೆ ಶಾಶ್ವತವಾಗಿ ಅಂದರೆ ಸ್ಥಿರವಾಗಿದೆ. ಆ ಸ್ಥಿರ ಭಾವದಿಂದ ಪತ್ನಿ ಸತ್ತಾಗಲೂ ನಾನು ಸ್ಥಿತಪ್ರಜ್ಞನಾಗಿರೋಕೆ ಸಾಧ್ಯ, ನಿರ್ಭಾವಕ ಅಲ್ಲ, ನಿರ್ಭಾವಕ ಅಲ್ಲ, ಸ್ಥಿತಪ್ರಜ್ಞನಾಗಿರೋಕೆ ಸಾಧ್ಯ ಆಗಿದೆ. ಈತ ನಿರ್ಭಾವಕನಾಗಿಲ್ಲ, ಭಾವನೆಗಳನ್ನು ಕಳ್ಕೊಂಡಿಲ್ಲ, ಎಲ್ಲ ಭಾವನೆಗಳೊಟ್ಟಿಗೆ ಸ್ಥಿತಪ್ರಜ್ಞೆಯನ್ನು ಉಳಿಸ್ಕೊಂಡಿದ್ದಾನೆ. ಅದರಿಂದ ಹೆಂಡತಿಯ ಸಾವನ್ನು ಸಹಜವಾಗಿ ಸ್ವೀಕರಿಸೋಕೆ, ಒಪ್ಕೊಳ್ಳೋಕೆ ಸಾಧ್ಯ ಇದೆ. ಅಂದರೆ ಹೆಂಡತಿಯನ್ನಾಗಲಿ, ಯಾರನ್ನೇ ಆಗಲಿ, ಅತಿಯಾದಿ ಎಷ್ಟೇ ಪ್ರೀತಿ ಮಾಡಿದರೂ ಆ ಪ್ರೀತಿ, ಆ ಭಾವನೆಗಳ ಹಿಂದೆ ಒಂದು ಸತ್ಯ ಇದೆಯಲ್ಲ, ಪರಮಾತ್ಮ ಸತ್ಯ. ಆ ಸತ್ಯ ಏನು, ಈ ಪ್ರಕೃತಿ, ಇಡೀ ಜಗತ್ತು ನಾಶದ ಕಡೆಗೆ ಸಾಗ್ತಾ ಇದೆಯನ್ನು ಸತ್ಯ. ಆ ಸತ್ಯದ ಅರಿವು ಇದೆಯಲ್ಲ, ಆ ಅರಿವು ನಿರ್ಭಾವ, ಅದೇ ಪರತತ್ವ, ಅದೇ ಶಿವನ ತತ್ವ. ಅಂದರೆ ಇದು ಒಂದು ಉದಾಹರಣೆ ಅಷ್ಟೇ. ಈ ಎಂಥ ಒಂದು ಅರಿವು ನಮ್ಮಲ್ಲಿ ನೆಲೆಗೊಳ್ಳೋದಿದೆಯಲ್ಲ, ಇಂಥದ್ದೊಂದು ಉದಾಹರಣೆ ಅಷ್ಟೇ. ಇದಿನ್ನೂ ಸರಳವಾಗಿ ನಾವು ಹೇಳಬೇಕಂದ್ರೆ, ನಮ್ಮ ಮಕ್ಕಳ ಮೇಲೆ ನಮಗೆ ಬಹಳ ಪ್ರೀತಿ ಇರುತ್ತೆ, ಬಹಳ ಮೋಹ ಇರುತ್ತೆ. ಮಕ್ಕಳನ್ನು ಬೈವಾಗ ಅವರನ್ನು ಪ್ರೀತಿ ಮಾಡ್ತೀವಿ, ಬೈತೀವಿ, ಕೋಪ ಮಾಡ್ಕೊಳ್ತೀವಿ, ಎಲ್ಲ ಥರದ ಭಾವಗಳು ಬಂದು ಹೋಗ್ತಾ ಇರುತ್ತೆ. ಒಂದು ಸತಿ ಕೋಪ ಬರುತ್ತೆ, ಒಂದ್ಸರಿ ಅವರಿಗೆ ಹೊಡೆಯೋಷ್ಟು ಸಿಟ್ಟು ನಮಗೆ ಬರುತ್ತೆ, ಒಂದ್ಸತಿ ಅತಿಯಾದ ಮುದ್ದು ಬರುತ್ತೆ, ಪ್ರೀತಿ, ಎಲ್ಲ ಭಾವಗಳು, ಈ ಎಲ್ಲ ಭಾವಗಳ ಬಂದು ಹೋಗ್ತಾ ಇರುತ್ತೆ. ಆದರೆ ನಾವು ಅವ್ರಿಗೆ ಹೊಡೆಯುವಾಗಲೂ ನಮ್ಮ ಮನಸ್ಸೊಳಗೊಂದು ಸ್ಥಿತ ಭಾವ, ನೆಲೆಗೊಂಡ ಭಾವ ಏನಿರುತ್ತೆ, ಪ್ರೀತಿ ಅಲ್ವಾ. ಆ ಪ್ರೀತಿ ನಮ್ಮೊಳಗೆ ನೆಲೆಗೊಂಡಿರುತ್ತೆ. ಮಕ್ಕಳ ಮೇಲಿನ ಪ್ರೀತಿ ಯಾವಾಗಲೂ ಸ್ಥಿತಭಾವವಾಗೇ ಇರುತ್ತೆ. ಆದರೂ ನಾವು ಅವ್ರ ಮೇಲೆ ಕೋಪ ಕೊಳ್ತೀವಲ್ಲ, ಇದು ಬಂದು ಹೋಗೋ ಭಾವ ಅಲ್ವಾ. ಕೋಪ ಬರುತ್ತೆ, ಹೋಗುತ್ತೆ, ಹೊಡಿತೀವಿ ಎಷ್ಟು ಸತಿ. ಬೇರೆಯವರೇನಾದ್ರು ನೋಡಿದ್ರೆ ಮಕ್ಕಳಿಗೆ ಹಿಂಗೆ ಹೊಡಿತಾರಲ್ಲಪ್ಪ ಅನ್ನಿಸುವಷ್ಟು ಹೊಡೆಯುವ ತಂದೆ ತಾಯಿಗಳನ್ನು ನಾವು ನೋಡ್ತೀವಿ. ಹಾಗಂತ ಅವರಿಗೆ ಪ್ರೇಮ ಇಲ್ಲ ಅಂತಲ್ಲ, ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಅವರೊಳಗೆ ಸ್ಥಾಯಿಯಾಗಿರುತ್ತೆ, ಅದಿರುತ್ತೆ. ಅದಿದ್ದರೂ ಈ ಥರದ ಭಾವಗಳು ಬಂದು ಹೋಗ್ತಾ ಇರುತ್ತೆ. ಈ ಬಂದು ಹೋಗುವ ಭಾವಗಳ ಹೊರತು ಸ್ಥಾಯಿಯಾಗಿ ಒಂದು ಪ್ರೀತಿ ಅನ್ನೋ ಒಂದು ಭಾವ ಇರುತ್ತಲ್ಲ, ಅದು ಅಂತಹ ಒಂದು ಸ್ಥಾಯಿಯಾದ ಭಾವ ಇದೆಯಲ್ಲ, ಅದೇ ಪರಮಾತ್ಮನ ಭಾವ. ಅಂದರೆ ನಾವು ಏನು ಮಾಡ್ತಾ ಇದ್ದರೂ ನಮ್ಮೊಳಗೆ ಆ ಪರಮಾತ್ಮನ ಅರಿವು ಸ್ಥಾಯಿಯಾಗಿರುತ್ತೆ, ಅದು ನಿರ್ಭಾವ.
ಅದು ಹಂಗೆ ಶಾಶ್ವತವಾಗಿರುತ್ತೆ ಆ ಭಾವ. ನಾವು ಮಕ್ಕಳನ್ನು ಎಷ್ಟೇ ಪ್ರೀತಿ ಮಾಡಿದ್ರೂ ಪ್ರೀತಿಯ ಭಾವ ನಮ್ಮೊಳಗೆ ಸ್ಥಾಯಿಯಾಗಿದ್ದರೂ ಮಕ್ಕಳನ್ನು ಕೆಲವೊಮ್ಮೆ ಅನಿವಾರ್ಯವಾಗಿ ತಪ್ಪು ಮಾಡಿದಾಗಲೂ ನಾವು ಆ ಭಾವವನ್ನೇ ಉಳಿಸ್ಕೊಂಡು ಅಯ್ಯೋ ಮೋಹಕ್ಕೆ ಬಿದ್ದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಸೊ ಆ ತಪ್ಪು ಮಾಡಿದಾಗ ನಾವು ಒಂದಿಷ್ಟು ನಮ್ಮ ಆ ಭಾವವನ್ನು ಆ ಭಾವದ ಸ್ಥಿತಿಯನ್ನು ಹಿಡಿತದಲ್ಲಿಟ್ಕೊಂಡು ಆ ಮಕ್ಕಳನ್ನು ಶಿಕ್ಷಿಸ್ತೀವಲ್ಲ ಅದು ನಿರ್ಭಾವ. ಅಂದರೆ ಆ ಹೊತ್ತಲ್ಲಿ ಆ ಭಾವವನ್ನು ಸ್ಥಿತವಾಗಿ ಇಟ್ಕೊಂಡು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಅಂದರೆ ಒಟ್ಟಾರೆ ಏನಪ್ಪ ಅಂತ ಹೇಳಿದ್ರೆ ನಿರ್ಭಾವ ಅಂತ ಹೇಳಿದ್ರೆ ಭಾವನೆಗಳನ್ನು ಕಳ್ಕೊಳ್ಳೋದಲ್ಲ, ಬದುಕಿಗೆ ಭಾವನೆಗಳು ಬಹಳ ಮುಖ್ಯ. ಭಾವನೆಗಳಿಲ್ಲದ ಬದುಕು ವ್ಯರ್ಥ, ಭಾವನೆಗಳಿಲ್ಲದ ಬದುಕು ರಸಹೀನ, ಭಾವನೆಗಳಿಲ್ಲದ ಬದುಕು ಅರ್ಥಹೀನ, ಭಾವನೆಗಳಿಲ್ಲದ ಬದುಕು ಯಾವುದಕ್ಕೂ ಏನನ್ನೂ ಪ್ರಯೋಜನಕ್ಕೆ ಬಾರದಂಥ ಒಂದು ಬದುಕಾಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಕರುಣೆ, ಪ್ರೀತಿ, ವಿಶ್ವಾಸ, ಸ್ನೇಹ, ಪ್ರೇಮ ಎಲ್ಲ ಭಾವನೆಗಳು ನಮ್ಮ ಬದುಕಿಗೆ ಬೇಕು. ಆದರೆ ಈ ಎಲ್ಲ ಭಾವನೆಗಳ ಹಿಂದೆ ಒಂದು ಸ್ಥಿತ ಭಾವನೆ, ಅಂದರೆ ಸ್ಥಿರ ಭಾವನೆ, ಸ್ಥಿಮಿತ ಭಾವನೆ ಏನಿರಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅರಿವು, ಪರಮಾತ್ಮನ ಜ್ಞಾನ. ಆ ಪರಮಾತ್ಮನ ಜ್ಞಾನ, ಪರತತ್ವ, ಆ ಶಿವತತ್ವ ಅನ್ನೋದಿದೆಯಲ್ಲ ಅದು ನಮ್ಮ ಮನದೊಳಗೆ ಸ್ಥಾಯಿಯಾಗಿರಬೇಕು, ಶಾಶ್ವತವಾಗಿರಬೇಕು, ಅಂತರಂಗದೊಳಗೆ ನೆಲೆಗೊಂಡಿರಬೇಕು. ಇದು ನಿರ್ಭಾವ. ಈ ಪರತತ್ವವನ್ನು ಹೊಂದಿರುವುದೇ ನಿರ್ಭಾವ. ಇದನ್ನು ಇಲ್ಲಿ ನಿರ್ಭಾವದ ಭಾವದ ಸೂತಕ ಒಳಿದು ಅಂತ ಹೇಳಿ. ಈ ಭಾವನೆಗಳನ್ನೆಲ್ಲ ಕಳ್ಕೊಂಡ್ರು, ಈ ಭಾವನೆಗಳೆಲ್ಲ ಹೋದರೂ, ಅಥವಾ ಈ ಭಾವನೆಗಳೆಲ್ಲ ಬಂದು ಹೋಗುವ ಭಾವಗಳು ನಮ್ಮ ಅಂತರಂಗದೊಳಗೆ ನೆಲೆಗೊಳ್ಳುವ ಪರಮಾತ್ಮ ಪರತತ್ವ ಅನ್ನೋದಿದೆಯಲ್ಲ ಅದು ನಿರ್ಭಾವ. ಅದನ್ನು ನಾವು ಹೊಂದಬೇಕು. ಈ ಭಾವನೆಗಳನ್ನು ಕಳ್ಕೊಳ್ಬೇಕು. ಯಾವಾಗಲೂ ಇದೇ ಭಾವನೆ ಸ್ಥಿರವಾಗಿ ಉಳಿಸ್ಕೊಳ್ಳಿ. ಪ್ರೇಮ, ವಿಶ್ವಾಸ, ಸ್ನೇಹ, ಕರುಣೆ, ಪ್ರೀತಿ, ಈ ಎಲ್ಲ ಭಾವನೆಗಳ ಎಲ್ಲವನ್ನು ಮೀರಿದ್ದು, ಇಂದ್ರಿಯಾತೀತವಾದದ್ದು, ಈ ಬದುಕನ್ನು ಮೀರಿದ್ದು ಒಂದು ಭಾವ ಇದೆಯಲ್ಲ ಅದು ಪರತತ್ವ ಶಿವತತ್ವ ಭಾವ, ಅದೇ ನಿರ್ಭಾವ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವಾಗಲೂ. ಅಂದರೆ ನಾವೇನು ಮಾಡ್ತಾಯಿದ್ರು ನಮ್ಮೊಳಗೊಂದು ಅರಿವು ಇರಬೇಕು, ಅದು ಪರಮಾತ್ಮನ ಅರಿವು, ಶಿವನ ಅರಿವು ಇರಬೇಕು. ಏನಾದರೂ ಮಾಡು, ನೀನು ತಪ್ಪು ಮಾಡು, ಸರಿ ಮಾಡು, ಅದು ನಮ್ಮೊಳಗೆ ಆ ಅರಿವು ಇದ್ದರೆ ನಾವು ತಪ್ಪು ದಾರಿಯಲ್ಲಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನಾನು ಇದನ್ನು ಎಷ್ಟೋ ಸಾಥಿ ಹೇಳಿದ್ದೀನಿ, ನಮ್ಮೊಳಗೆ ನಮ್ಮ ಅಂತಃಪ್ರಜ್ಞೆಯಾಗಿ, ಅಂತಃಸಾಕ್ಷಿಯಾಗಿ ಪರಮಾತ್ಮ ಇರ್ತಾನೆ. ಆ ನಮ್ಮೊಳಗಿನ ಅಂತಃಸಾಕ್ಷಿ, ಅಂತಃಪ್ರಜ್ಞೆ ಅನ್ನುವ ಪರಮಾತ್ಮ ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾನೆ, ನೀನು ತಪ್ಪು ದಾರಿಯಲ್ಲಿ ಹೋಗಬೇಡ ಅಂತ. ಆ ಅಂತಃಪ್ರಜ್ಞೆಯ ಅರಿವು ನಮಗಿದ್ದರೆ, ಆ ಅಂತಃಸಾಕ್ಷಿ, ಆ ಪರತತ್ವದ ಅರಿವು ನನಗಿದ್ದರೆ ನಾವು ತಪ್ಪು ದಾರಿಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತನೇ ನಮಗೆ ಎಚ್ಚರಿಕೆ, ಆ ಅಂತಃಪ್ರಜ್ಞೆಯೇ ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಯಾವಾಗ ನಾವು ಆ ಅರಿವನ್ನು ಕಳ್ಕೊಳ್ತೀವಿ, ಯಾವಾಗ ನಮ್ಮೊಳಗೆಲ್ಲ ಅಂತಃಸಾಕ್ಷಿಯ ಮಾತನ್ನು ಕೇಳದೇ ಹೋಗ್ತೀವಿ, ಆಗ ನಾವು ತಪ್ಪು ದಾರಿಯಲ್ಲಿ ಹೋಗ್ತೇವೆ. ಹಾಗಾಗಿ ಈ ಮೇಲ್ಮೇಲಿನ ಭಾವವನ್ನು ಬಿಟ್ಟರೂ ನಿರ್ಭಾವವನ್ನು ಶಾಶ್ವತವಾಗಿಸ್ಕೊ, ಅಂತಃಪ್ರಜ್ಞೆಯನ್ನು ಶಾಶ್ವತವಾಗಿಸ್ಕೊಂಡು ಮುನ್ನಡೀತಾ ಹೋಗಬೇಕು. ಇದನ್ನು ಭಾವದ ಸೂತಕವಳಿದು ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಮತ್ತೆ ಮುಂದುವರೆದು ಬ್ರಹ್ಮದ ನೆಮ್ಮಿಗೆಯ ತಿಳಿದು, ಬ್ರಹ್ಮದ ನೆಮ್ಮಿಗೆ, ಬ್ರಹ್ಮ ಅಂದರೆ ಜ್ಞಾನ ಅನ್ನುವ ಅರ್ಥ. ಬ್ರಹ್ಮ ಅಂದರೆ ನಾವು ಹೇಳುವ ಪುರಾಣಗಳಲ್ಲಿ ಹೇಳುವ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದೊಂದು ಮೂರ್ತಿ ಪರಮಾತ್ಮ. ಅದಕ್ಕಿಂತ ಇಲ್ಲಿ ವಚನಕಾರರ ಒಂದು ಪರಿಕಲ್ಪನೆಯಲ್ಲಿ ಬ್ರಹ್ಮ ಅಂದರೆ ಅದೊಂದು ಜ್ಞಾನ, ಬ್ರಹ್ಮಜ್ಞಾನ. ಹಾಗಾಗಿ ನೀನು ಅಂತರಂಗದಲ್ಲಿ ಪರತತ್ವವನ್ನು ಶಾಶ್ವತವಾಗಿಸಿಕೊಂಡು, ಪರತತ್ವ ಭಾವವನ್ನು ಶಾಶ್ವತವಾಗಿಸಿಕೊಂಡು ನಿರ್ಭಾವವನ್ನು ಹೊಂದಿ ಜ್ಞಾನ ಅನ್ನುವ ಆನಂದವನ್ನು ಸಾಧಿಸಿದಾಗ, ಜ್ಞಾನ ಆನಂದವನ್ನು ಅರಿವೇ ಪರಮಾತ್ಮ, ಪರಮಾತ್ಮನೇ ಆನಂದ ಸ್ವರೂಪಿ ಅಂದಾಗ ಜ್ಞಾನದ ಮೂಲಕವೇ ನಾವು ಪರಮಾತ್ಮನನ್ನು ಸೇರೋಕೆ ಸಾಧ್ಯ. ಹಾಗಾಗಿ ಆ ಜ್ಞಾನವನ್ನು ಸಂಪಾದಿಸಿಕೊಂಡು, ಜ್ಞಾನದಿಂದ ನೆಮ್ಮಿಗೆಯನ್ನು ತಿಳಿದು, ಸಂತೋಷವನ್ನು ಅರ್ಥ ಮಾಡಿಕೊಂಡು ಮನ ವಿಶ್ರಾಂತಿಯೇ ನೆಯ್ದು, ಮನಸ್ಸು ಆ ವೇಳೆಯಲ್ಲಿ ವಿಶ್ರಾಂತಿಯನ್ನು ಪಡೆಯಿತು. ಸಹಜ ಅಲ್ವಾ? ವಿಶ್ರಾಂತಿ ಅಂದರೆ ಒಂದು ಬಗೆಯ ನಿರಾಳತೆ, ನಿರುಮ್ಮತೆ. ಇದನ್ನು ನಾವು ಉರಿಲಿಂಗ ಪೆದ್ದಿಯ ವಚನಗಳಲ್ಲೂ ನಾವು ಕಾಣ್ತೀವಲ್ವಾ? ಸೂರ್ಯನಿಂದ ಹಗಲು, ದೀಪದಿಂದ ಬೆಳಕು, ಸಕಲದಿಂದ ನಿಷ್ಕಲ, ಅದೇ ರೀತಿ ಮಂಗಳ ಲಿಂಗದಿಂದ ಆನಂದ ಅನ್ನೋದನ್ನು ಉರಿಲಿಂಗ ಪೆದ್ದಿಯ ವಚನವನ್ನು ನಾನು ಉದಾಹರಣೆ ಕೊಟ್ಟು ಹೇಳುವಾಗ ಆವಾಗಲೂ ನಾವು ಇದನ್ನೇ ಹೇಳುವಂಥದ್ದು, ಆ ಪರಮಾತ್ಮನಿಂದ ಆನಂದ,
ಪರಮಾತ್ಮನಿಂದ ಸಂತೋಷ. ಆ ಪರಮಾತ್ಮ ಅನ್ನೋನು ಯಾರು? ದೇವಾಲಯದಲ್ಲಿರುವ ಮೂರ್ತಿಯಲ್ಲ. ಆ ಪರಮಾತ್ಮ ಅನ್ನೋನು ನನ್ನೊಳಗಿರುವ ಅಂತಃಪ್ರಜ್ಞೆ, ನನ್ನೊಳಗಿರುವ ಸಜ್ಜನತೆ, ನನ್ನೊಳಗಿರುವ ಸನ್ನಡತೆ, ನನ್ನೊಳಗಿರುವ ಸದ್ಭಾವ, ನನ್ನೊಳಗಿರುವ ಅರಿವು, ನನ್ನೊಳಗಿರುವ ಅಂತಃಸಾಕ್ಷಿ, ನನ್ನೊಳಗಿರುವ ಶಾಂತಿ, ಇವೇ ಆ ಪರಮಾತ್ಮನ ಸ್ವರೂಪ. ಇವೆಲ್ಲ ನನಗೆ ಅರ್ಥ ಆದಾಗ ನನ್ನ ಮನಸ್ಸು ನಿರುಮ್ಮಳವಾಗತ್ತೆ, ಶಾಂತವಾಗತ್ತೆ. ನನ್ನೊಳಗೆ ಪರಮಾತ್ಮ, ನಾನೇ ಲಿಂಗವಾಗೋದು. ಇದನ್ನೇ ವಚನಕಾರರು ಹೇಳೋದು. ಜಂಗಮರಾಗಿ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಮತ್ತೊಂದನ್ನು ಪಡೆದು ಸಾಗಿ ಕೊನೆಗೆ ತಾನೇ ಲಿಂಗವಾಗುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನೇ ವಚನಕಾರರು ಹೇಳೋದು. ತಾನೇ ಲಿಂಗವಾಗೋದು ಅಂತ ಹೇಳಿದ್ರೆ ತನ್ನೊಳಗಿನ ಪರಮಾತ್ಮನನ್ನು ಅರಿಯುವುದು, ಅದೇ ಬಹಳ ಮುಖ್ಯ. ಅದನ್ನೇ ಆವಾಗ ನಮಗೆ ಮನ ವಿಶ್ರಾಂತಿ ನೆಯ್ದು ಆಗ ಮನಸ್ಸು ಶಾಂತವಾಗುತ್ತೆ. ಅದು ಎಂತಹ ಶಾಂತಿ? ಪರಮಾತ್ಮನ ಶಾಂತಿ, ಸಚ್ಚಿದಾನಂದ ಅಂತ ಹೇಳ್ತೀವಲ್ಲ, ಸತ್ ಚಿತ್ತಾನಂದ, ಮಹಾ ಆನಂದ ಅದು. ಅದು ಮಾತಿಗೆ ನಿಲುಕದ ಆನಂದ. ಅಂತಹ ಆನಂದಕ್ಕೆ ಲೌಕಿಕವಾಗಿ ನಾನು ಎಷ್ಟೊಂದು ಉದಾಹರಣೆಗಳನ್ನು, ಇದು ಆಧ್ಯಾತ್ಮದ ಆನಂದ ಒಂದಾದರೆ, ಲೌಕಿಕವಾದ ಆನಂದದಲ್ಲಂದರೆ ಲೌಕಿಕವಾದ ಬದುಕಲ್ಲೂ ಇಂತಹ ಒಂದು ಆನಂದವನ್ನು ಅನುಭವಿಸ್ಬೋದು. ಯಾವಾಗ ಇಂತಹ ಒಂದು ಆನಂದವನ್ನು ನಾವು ಅನುಭವಿಸ್ಬೋದು ಅಂತ ಹೇಳಿದ್ರೆ, ನಾವು ಪರರಿಗೆ ಉಪಕಾರವನ್ನು ಮಾಡುವ ಮೂಲಕ, ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಾಧನೆ, ನನ್ನಿಂದ ಏನಾದರೂ ಒಂದು ಸೇವೆ ಮಾಡಿದಾಗ, ಒಂದು ಒಳ್ಳೆಯದಾದಾಗ ನನಗೊಂದು ಆನಂದ ಆಗುತ್ತಲ್ಲ, ಆ ಆನಂದ ಕೂಡ ಇಂಥದ್ದೇ ಆನಂದ. ಮದರ್ ತೆರೇಸ ಕಂಡುಕೊಂಡ ಆನಂದ ಇಂಥದ್ದು, ಅಬ್ದುಲ್ ಕಲಾಂ ಕಂಡುಕೊಂಡ ಆನಂದ ಇಂಥದ್ದು. ಇಂತಹ ಆನಂದ ಇದೆಯಲ್ಲ, ಇಂತಹ ಸಂತೋಷ ಇದೆಯಲ್ಲ, ಇದು ಆಧ್ಯಾತ್ಮಿಕ ಆನಂದ ಏನು ಹೇಳ್ತೀವಲ್ಲ, ಅದು ಬೇರೆಯಲ್ಲ, ಇದು ಬೇರೆಯಲ್ಲ. ಎರಡರಿಂದಲೂ ನಾವು ಆನಂದವನ್ನು, ಲೌಕಿಕ ಬದುಕಲ್ಲಿ ಪರರಿಗೆ ಸಹಾಯವನ್ನು ಮಾಡಿ, ಪರರಿಗೆ ಸನ್ಮಾರ್ಗವನ್ನು ತೋರಿಸಿ, ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸಿ, ಸನ್ಮಾರ್ಗದಲ್ಲಿ, ಅಕ್ಕಮ್ಮ ಹೇಳ್ತಾಳಲ್ಲ ಆಚಾರದಲ್ಲಿ ನಡೆಯೋದು, ಸನ್ಮಾರ್ಗದಲ್ಲಿ ನಡೆಯುವ ಮೂಲಕ ಕಂಡುಕೊಳ್ಳುವ ಆನಂದ, ಅದು ಲೌಕಿಕ ಆನಂದ. ಆ ಲೌಕಿಕ ಆನಂದ ಕೂಡ ಈ ಪರಮಾತ್ಮ, ನನ್ನೊಳಗಿನ ಪರಮಾತ್ಮನನ್ನು ಸೇರುವ ಮಾರ್ಗವನ್ನು ಸೂಚಿಸುತ್ತೆ. ಅದು ಪರಮಾತ್ಮನ ಆನಂದವೇ, ಅದಕ್ಕಿನ್ನೊಂದು ರೂಪ ಅಷ್ಟೇ. ಲೌಕಿಕರಾದ ನಮ್ಮಂಥ ಸಾಮಾನ್ಯರು ಅಲ್ಲಮ ಪ್ರಭುವಿನಂತೆ, ಬಸವಣ್ಣನಂತೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಸಾಗದೇ ಇದ್ದರೂ, ನಮ್ಮೊಳಗಿನ ಪರಮಾತ್ಮನ ಅರಿವನ್ನು ಹೊಂದಿ, ಸನ್ಮಾರ್ಗದಲ್ಲಿ ನಡೆದು, ನಾಲ್ಕು ಜನರಿಗೆ ಒಳ್ಳೆಯದಾಗುವಂತೆ ನಮ್ಮ ಬದುಕನ್ನು ಸೃಷ್ಟಿಸಿಕೊಂಡ್ರೆ, ನಮ್ಮ ಬದುಕನ್ನು ರೂಪಿಸಿಕೊಂಡರೆ, ಅದೇ ಆಧ್ಯಾತ್ಮದ ಒಂದು ಮಾರ್ಗ, ಅದೇ ಒಂದು ಬಗೆಯ ಸಾಧನೆ. ಇದನ್ನೇ ಎಲ್ಲ ವಚನಕಾರರು, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ವಚನ ಸಾಹಿತ್ಯ ಅನ್ನೋದಿದೆಯಲ್ಲ, ಅದೊಂದು ಅಮೂಲ್ಯವಾದ ರತ್ನ. ಅದೇನು ಯಾವುದೋ ಒಂದು ಶಾಲಲ್ಲೋ ಭದ್ರವಾದ ಒಂದು ಕೋಟೆಯಲ್ಲಿ ಮುಚ್ಚಿಟ್ಟ ವಸ್ತು ಅಲ್ಲ ಅದು. ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಗೆ ಕೈಗೆಲ್ಲ ಸಿಕ್ಕುವಂತಹ ಒಂದು ಅಮೂಲ್ಯವಾದ ವಸ್ತು ಅದು. ಆ ವಚನಕಾರ ನಮ್ಮೆಲ್ಲರಿಗೂ ಸಿಕ್ಕತ್ತೆ, ಎಲ್ಲರಿಗೂ ದಕ್ಕುತ್ತಾರೆ ವಚನಕಾರರು, ಎಲ್ಲರಿಗೂ ಅರ್ಥ ಆಗುವಂತೆ, ಎಲ್ಲರನ್ನೂ ಆ ಶಿವನ ಸ್ಥಾನಕ್ಕೆ ಒಯ್ಯುವಂತೆ ವಚನಕಾರರು ಮಾರ್ಗವನ್ನು ತೋರಿಸ್ತಾರೆ. ಶಿವನ ಸ್ಥಾನವನ್ನು ಪಡಿಬೇಕಾದ್ರೆ ಇದೇ ವಚನ ಪ್ರವಚನಗಳಲ್ಲಿ ನಾವು ನೋಡಿದ್ದೀವಿ, ಅದು ಪೂಜೆ, ಪುನಸ್ಕಾರ, ಹಾಳು, ಮುಳು, ರುದ್ರಾಕ್ಷ, ಇದು ಯಾವುದೂ ಇಲ್ಲ. ಕಾಯಕವೇ ಕೈಲಾಸ, ಇದಕ್ಕಿಂತ ದೊಡ್ಡ ತತ್ವ ಇನ್ನೊಂದಿಲ್ಲ. ನಿಷ್ಠೆ ಅನ್ನೋದಿದೆಯಲ್ಲ, ಬದುಕಲ್ಲಿ ನಿಷ್ಠೆ, ನಮ್ಮ ಕಾಯಕದಲ್ಲಿ ನಿಷ್ಠೆ, ನಮ್ಮ ನಡವಳಿಕೆಯಲ್ಲಿ ನಿಷ್ಠೆ, ನಮ್ಮ ಮಾತಿನಲ್ಲಿ ನಿಷ್ಠೆ, ಯಾವುದು ಕಣ್ಣಿಗೆ ಶೃಂಗಾರ, ಯಾವುದು ಗುರು ಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಶೃಂಗಾರ, ಪುರಾತನರ ಸಂಗೀತಗಳ ಕೇಳುವುದೇ ಕರ್ಣಕ್ಕೆ ಶೃಂಗಾರ, ಸತ್ಪಾತ್ರರಿಗಿಕ್ಕುವುದೇ ಕರಕ್ಕೆ ಶೃಂಗಾರ, ಸತ್ಯವ ನುಡಿಯುವುದೇ ವಚನಕ್ಕೆ ಶೃಂಗಾರ, ಇದೇ ನಮ್ಮ ಬದುಕನ್ನು ರೂಪಿಸುವ ಒಂದು ಮಾರ್ಗ. ಇದಿಷ್ಟು ಇದನ್ನು ಅರ್ಥ ಮಾಡಿಕೊಳ್ಳೋ ಆಗದೇ ಇರುವಂತೆ ನಮ್ಮ ವಚನಕಾರರು ಬರೆದಿಲ್ಲ. ಎಲ್ಲ ವಚನಕಾರರ ಉದ್ದೇಶ, ಎಲ್ಲ ವಚನ ಸಾಹಿತ್ಯದ ಉದ್ದೇಶ ಒಂದೇ, ಅದು ಜನರನ್ನು ಸನ್ಮಾರ್ಗದಲ್ಲಿ ನಡೆಸಿ ಆ ಮಾರ್ಗದ ಮೂಲಕ ಪರಮಾತ್ಮನ ಆನಂದವನ್ನು ತೋರಿಸುವುದು. ಪರಮಾತ್ಮ ಅನ್ನೋನು ನಿರಾಕಾರ, ನಿರ್ಗುಣ. ಆತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಬಹಳ ಸರಳವಾಗಿ
ಆನಂದದಲ್ಲಿದ್ದಾನೆ, ಪ್ರೀತಿಯಲ್ಲಿದ್ದಾನೆ, ನಮ್ಮ ಧ್ಯಾನದಲ್ಲಿದ್ದಾನೆ, ನಮ್ಮ ವಿಶ್ವಾಸದಲ್ಲಿದ್ದಾನೆ, ನಮ್ಮ ಮನುಷ್ಯತ್ವದಲ್ಲಿದ್ದಾನೆ. ನಾವೇನು ಮನುಷ್ಯತ್ವ ಅಂತ ಕರಿತೀವಲ್ಲ, ಅಲ್ಲಿದ್ದಾನೆ. ಆ ಮನುಷ್ಯತ್ವವೇ ಪರಮಾತ್ಮ. ಅದನ್ನು ನಾವು ರೂಢಿಸ್ಕೊಂಡ್ರೆ ಸಾಕು, ನಾನೇ ಲಿಂಗ. ಇದನ್ನೇ ವಚನಕಾರರು ಬೇರೆ ಬೇರೆ ರೀತಿಯಲ್ಲಿ ಇದುವರೆಗೂ ಹೇಳಿರುವಂಥ, ನಾನು ಇಷ್ಟು ಪ್ರವಚನಗಳಲ್ಲಿ ಕಂಡುಕೊಂಡಂಥ ಒಟ್ಟಾರೆ ಸಾರ ಇದೇ. ಮನುಷ್ಯತ್ವವೇ ಅಲ್ಟಿಮೇಟ್, ಅಂದರೆ ಸನ್ನಡತೆ, ಸದ್ಗುಣ ಇವಿದವಲ್ಲ, ಇದೇ ಕೊನೆ. ಇದೇ ಲಿಂಗ, ಇದೇ ಪರಮಾತ್ಮ. ಇದಿದ್ರೇ ಸಾಕು ನಿನಗೆ ಪರಮಾತ್ಮನನ್ನು ಮತ್ತೆ ಹುಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಎಲ್ಲ ವಚನಕಾರರು ಹೇಳಿದಂತೆ ನೀಲಮ್ಮನು ಕೂಡ ಅದನ್ನೇ ಹೇಳ್ತಾ ಇರೋದು. ನಿರ್ಭಾವವನ್ನು, ನಿರ್ಭಾವದಂದರೆ ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯೇ ತಿಳಿದು, ಬ್ರಹ್ಮ ಅಂದರೆ ಜ್ಞಾನದ ನೆಮ್ಮದಿಯನ್ನು ತಿಳಿದು, ಮನ ವಿಶ್ರಾಂತಿ ಏನೇ ಇದೆ, ಮನಸ್ಸಲ್ಲಿ ವಿಶ್ರಾಂತಿಯನ್ನು, ಶಾಂತಿಯನ್ನು ಪಡೆದೆ, ಮತ್ತು ವಿಚಾರದ ಅನುಭವವನ್ನು ಅರಿದೆ. ವಿಚಾರದ ಅನುಭವವನ್ನು ನಾನು ಆ ಮೂಲಕ ಅರಿತುಕೊಂಡೆ. ವಿಚಾರ ಮಾಡೋದನ್ನು, ಚಿಂತಿಸೋದನ್ನು, ಆ ಮೂಲಕ ಅನುಭವವನ್ನು, ಅನುಭವದ ಮೂಲಕ ಅನುಭಾವವನ್ನು ಕಂಡುಕೊಂಡೆ. ಆ ಮೂಲಕ ವಿವೇಕವನ್ನು ಪಡ್ಕೊಂಡೆ. ವಿವೇಕ ಬಹಳ ಮುಖ್ಯ. ಜ್ಞಾನ ಅನ್ನೋದು ಒಂದು ಕಡೆ ಇರೋದು, ಅಂದರೆ ನನ್ನೊಳಗಿದೆ ಆ ಜ್ಞಾನ, ಆ ಅರಿವು ನನಗಿದೆ, ನನಗೆ ಅರ್ಥ ಆಗ್ತಾಯಿದೆ. ಆ ಜ್ಞಾನವನ್ನು, ಆ ಅರಿವನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಲ್ಲ, ಅದನ್ನು ಬಳಸ್ಕೊಳ್ತೀನಲ್ಲ, ಅದನ್ನು ಉಪಯೋಗಿಸ್ಕೊಳ್ತೀನಲ್ಲ, ಅದು ವಿವೇಕ. ಅದು ಬೇಕು ವಿವೇಕ. ನನಗೆಲ್ಲ ಗೊತ್ತಿದೆ, ಆದರೆ ನಾನು ಅದನ್ನು ಬಳಸ್ತಾ ಇಲ್ಲ, ಏನು ಪ್ರಯೋಜನ? ಏನೂ ಉಪಯೋಗ ಇಲ್ಲ. ಬಹಳ ಏನೂ ಉಪಯೋಗಕ್ಕೆ ಬಾರದ ಜ್ಞಾನ ಅಲ್ಲ ಯಾವುದು. ನಮ್ಮ ಹಳ್ಳಿ ಕಡೆ ಒಂದು ಸರಳವಾಗಿ ಹಳ್ಳಿ ಜನ ಒಂದು ಗಾದೆ ಹೇಳ್ತಾರೆ, ನಾಯಿ ಮೂಲೆಯಲ್ಲಿ ಖಂಡಗ ಹಾಲಿದ್ರೇನು ಅಂತ ಗಾದೆ ಮಾತು ಹೇಳ್ತಾರೆ. ಏನು ಪ್ರಯೋಜನ? ಉಪಯೋಗಕ್ಕೆ ಬಾರದ ವಿಚಾರ, ಉಪಯೋಗಕ್ಕೆ ಬಾರದ ಜ್ಞಾನ, ಯಾವುದೂ ಇಲ್ಲ, ಉಪಯೋಗ ಇಲ್ಲ. ಹಾಗಾಗಿ ಆ ಜ್ಞಾನ ನಾವು ಬದುಕಲ್ಲಿ ಅಳವಡಿಸಿಕೊಂಡಾಗ, ಅದನ್ನು ರೂಢಿಸಿಕೊಂಡಾಗ, ರೂಪಿಸಿಕೊಂಡಾಗ, ಬಳಸಿಕೊಂಡಾಗ ಅದು ವಿವೇಕ ಆಗುತ್ತೆ. ಅಂಥ ವಿವೇಕವನ್ನು ನಾನು ಇಷ್ಟೆಲ್ಲ ಹೇಳುವವಳು ಇದನ್ನೊಂದಿಷ್ಟು ಅನುಸರಿಸಿದರೆ ಅದು ವಿವೇಕ. ಅದನ್ನೊಂದಷ್ಟು ನನ್ನ ಬದುಕಲ್ಲಿ ರೂಢಿಸಿಕೊಂಡ್ರೆ ಅದೊಂದು ವಿವೇಕ, ವಿವೇಕದ ಒಂದು ಬದುಕಾಗತ್ತೆ. ವಿವೇಕದಿಂದಾನು ವಿಶೇಷ ಸುಖವ ಕಂಡೆನಯ್ಯ, ವಿಶೇಷ ಸುಖವನ್ನು ನಾನು ಕಂಡುಕೊಂಡೆ ಅಂತ ಹೇಳಿ ನೀಲಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನೀಲಮ್ಮನ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮೊಟ್ಟಿಗೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.